ಕಾರ್ಮಿಕ ಭವನದಲ್ಲಿ ಹದಗೆಟ್ಟ ಶೌಚಾಲಯದ ವ್ಯವಸ್ಥೆಯನ್ನು ನೋಡಿ ಆಯುಕ್ತರನ್ನ ಸಚಿವ ವೆಂಕಟರಮಣಪ್ಪ ತರಾಟೆ ತೆಗೆದುಕೊಂಡಿದ್ದಾರೆ. ಮಹಿಳಾ ಅಧಿಕಾರಿಯಿಂದ ಪುರುಷ ಶೌಚಾಲಯ ಪರಿಶೀಲನೆ ನಡೆಸಿದ್ದಾರೆ. ಪುರುಷರ ಶೌಚಾಲಯಕ್ಕೆ ಹೋಗಲು ಆಯುಕ್ತ ಇರುಸು ಮುರುಸು ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಒಳಗೆ ಹೋಗಿ ಪರಿಶೀಲಿಸಿ ಅಂತ ಸ್ವತಃ ಕಾರ್ಮಿಕ ಸಚಿವರೇ ಹೇಳಿದ್ದಾರೆ. ಇನ್ನು ಸ್ವತಃ ಪುರುಷರ ಶೌಚಾಲಯವನ್ನು ಆಯುಕ್ತೆ ಚೈತ್ರ ಪರಿಶೀಲಿಸಿದ್ದಾರೆ. ಇನ್ನು ಅಧಿಕಾರಿಗಳಿಗೆ ಕಾರ್ಮಿಕ ಸಚಿವರು ಯಾರು ಎಂಬುದೇ ಗೊತ್ತಿರಲಿಲ್ಲ. ಕನಿಷ್ಠ ವೇತನ ಕಾಯ್ದೆ ಸಮಾನ ವೇತನ ಮಿನಿಮಮ್ ವೇತನ ಕಟ್ಟಡ ಕಾರ್ಮಿಕರದು ಎಲ್ಲ ಫೈಲ್ಸ್ ಕ್ಲಿಯರ್ ಮಾಡಿದ್ದೀವಿ. ನಮ್ಮ ಏಪ್ರಿಲ್ವರೆಗೂ ಈಗ ಮತ್ತೆ ಈಗ ಸ್ಟಾರ್ಟ್ ಮಾಡ್ತೇವೆ ಸರ್. ನಾನು ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವರೆಲ್ಲ ಮಂತ್ರಿ ಮಾಡಕ್ಕೆ ಏನೇನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಸ್ವಾಮಿ ಅವರಿಗೆ ಮಾಲೀಕರಿಗೆ ಅವರಿಗೆ ಫಸ್ಟು ಕಡ್ಡಾಯವಾಗಿ ಅವ್ರು ಕೆಲಸ ಮಾಡೋ ಸ್ಥಳದಲ್ಲಿ ನೋಂದಣಿ ಮಾಡಿ ಆಮೇಲೆ ಕೆಲಸಕ್ಕೆ ನೀವು ತಗೋಬೇಕು. ಆಮೇಲೆ ಅವ್ರು ಮನೆ ಒಲಿಸ್ತೀವಿ, ಅಲ್ಲಿ ಕಾನೂನು ಅರಿವು ಕಾರ್ಯಕ್ರಮನೂ ಮಾಡಿದ್ವಿ ಸ್ವಾಮಿ. ಕೆಲವು ಕಡೆ ಅವ್ರಿಗೆ ಏನೇನು ಸವಲತ್ತು ಇದೆ, ಕೆಲವು ಬೇರೆ ಸ್ಟೇಟಿಂದ ಬಂದಿರ್ತಾರೆ ಅವ್ರಿಗೆ ಹಿಂದಿಯಲ್ಲಿ ಮತ್ತೆ ಕನ್ನಡ ನಮ್ಮ ಭಾಷೆ ಎಲ್ಲ ಮಾಡಿ ಕಾಂಪ್ಲೆಕ್ಸ್. ಸಚಿವರು ಸಡನ್ ಆಗಿ ಕಾರ್ಮಿಕ ಭವನಕ್ಕೆ ವಿಸಿಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದ್ ಕಡೆ ಕಾರ್ಮಿಕ ಭವನದಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳಿಗೆ ತಮ್ಮ ಸಚಿವರು ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಮತ್ತೊಂದ್ ಕಡೆ ಕಾರ್ಮಿಕ ಭವನದಲ್ಲಿದ್ದಂತಹ ವ್ಯವಸ್ಥೆಯನ್ನ ಕಂಡು ಅಧಿಕಾರಿಗಳನ್ನ ಸಚಿವರು ತರಾಟೆ ತೆಗೆದುಕೊಂಡಿದ್ದಾರೆ. ಶೌಚಾಲಯದ ಒಂದು ಹದಗೆಟ್ಟ ಸ್ಥಿತಿಯನ್ನ ನೋಡಿ ಅಧಿಕಾರಿಗಳನ್ನ ಸಚಿವರು ಫುಲ್ ತರಾಟೆ ತೆಗೆದುಕೊಂಡಿದ್ದಾರೆ. ಇನ್ನು ಕಾರ್ಮಿಕ ಭವನದಲ್ಲಿ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ, ಅಧಿಕಾರಿಗಳು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರಾ ಇಲ್ವಾ ಅನ್ನೋ ಬಗ್ಗೆ ಕೂಡ ಅವರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ಶೌಚಾಲಯದ ಒಂದು ಅವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಶೌಚಾಲಯದ ಅವ್ಯವಸ್ಥೆ ಕಂಡು ಸಚಿವರು ಆಯುಕ್ತರನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಖುದ್ದ ಆಯುಕ್ತರಿಗೆ ಪರಿಶೀಲನೆ ಮಾಡಿ ಅಂತ ಕೂಡ ಸಚಿವರು ಹೇಳಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂತಂದ್ರೆ ಕಾರ್ಮಿಕ ಸಚಿವರು ಯಾರು ಅನ್ನುವಂಥದ್ದೇ ಅಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಗರಂ ಆದಂತಹ ಸಚಿವರು ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಅಲ್ಲಿದ್ದಂತಹ ಕಡತಗಳನ್ನ ಕೂಡ ಅವರು ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆಯುಕ್ತರು ಹಾಗೆ ಅಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳ ಜೊತೆ ಕೂಡ ಅವರು ಮಾತುಕತೆ ನಡೆಸಿದ್ದಾರೆ. ಅಲ್ಲೇ ಕಡತಗಳನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಯಾವ ರೀತಿಯಾಗಿ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಕೂಡ ಅವರು ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಕೆಲಸ ಮಾಡ್ತೀವಿ ತೋರಿಸಿ, ಎಲ್ಲ ಅಲ್ಲಿ ಯಾಕೆ ಹುಡುಕಿ ಮತ್ತೆ ಬರ್ದಿರೋದ ಎಲ್ಲೋಯ್ತು, ಎಲ್ಲೋಯ್ತಪ್ಪ ಬೇಜವಾಬ್ದಾರಿ ಹೇಳ್ರಿ ಸರ್. ಎಸ್ಸಿ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಕಾರ್ಮಿಕ ಸಚಿವರಾಗಿರುವಂತಹ ವೆಂಕಟರಮಣಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಸೊ ಇವತ್ತು ಕಾರ್ಮಿಕ ಭವನಕ್ಕೆ ಭೇಟಿ ನೀಡಿದ್ರಿ, ಫಸ್ಟ್ ಭೇಟಿಯಲ್ಲಿ ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಂಡಿದ್ದೀರಿ, ಯಾವ ರೀತಿಯಾದಂತಹ ಒಂದು ಅವ್ಯವಸ್ಥೆ ಕಂಡುಬಂತು ಸರ್ ಕಾರ್ಮಿಕ ಭವನದಲ್ಲಿ ನಿಮ್ಗೆ ಅಲ್ಲಿ ಹೋದಾಗ? ಕಾರ್ಮಿಕ ಭವನದಲ್ಲಿ ಸಣ್ಣ ಪುಟ್ಟ ಲೋಪ ದೋಷಗಳಿದಾವೆ, ಅವೆಲ್ಲ ಸರಿ ಮಾಡ್ಕೊಳ್ಳ ಕೇಳಿದ್ದೀವಿ ಕಮಿಷನರ್ಗೆ. ಹೌದ್ರಿ, ಡೈರೆಕ್ಟ್ ಹೇಳಿದ್ದೀವಿ. ಕೆಲವು ಅಧಿಕಾರಿಗಳು ಹಾಜರಾತಿ ಇರ್ಲಿಲ್ಲ, ಅಂತವ್ರಿಗೆ ಇವತ್ತೇನೆ ಸಸ್ಪೆಂಡ್ ಮಾಡಕ್ ಹೇಳಿದ್ದೀನಿ. ಓಕೆ. ಅಲ್ಲಿ ಈಗ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದೀವಿ, ಒಂದ್ ಕಡೆ ಶೌಚಾಲಯದ ವ್ಯವಸ್ಥೆ ಸರಿ ಇಲ್ಲ, ಮತ್ತೊಂದ್ ಕಡೆ ಕಡತಗಳ ಒಂದು ಮೇಂಟೆನೆನ್ಸ್ ಸರಿಯಾಗಿ ಮಾಡಿಲ್ಲ ಅನ್ನುವಂಥದ್ ಕೂಡ ದೃಶ್ಯಗಳಲ್ಲಿ ಗೊತ್ತಾಗ್ತಾ ಇದೆ ನಮ್ಗೆ. ಅದಕ್ಕೆಲ್ಲ ಸರಿ ಮಾಡಕ್ಕೆ ಹೇಳಿದ್ದೀನಿ. ಈ ಎಲ್ಲಾ ಬಾತ್ರೂಮ್ಗಳಾಗ್ಲಿ ಫೈಲ್ ಆಗ್ಲಿ ಆ ಗ್ಲಾಸ್ ಒಡೆದೋಗಿರೋದಕ್ಕೆ ಇಮಿಡಿಯೇಟ್ ಆಗಿ ನಾಳೆನೇ ಗ್ಲಾಸ್ ಹಾಕ್ಸ್ಬೇಕು, ಅದೆಲ್ಲ ಒಂದು ಡೈರೆಕ್ಷನ್ ಕೊಟ್ಟಿದ್ದೀವಿ. ಅಧಿಕಾರಿಗಳು ಬರ್ದಿರೋರ್ನ ಸಸ್ಪೆಂಡ್ ಇವತ್ತೇ ಮಾಡಕ್ಕೆ ಕಮಿಷನರ್ಗೆ ಹೇಳಿದ್ದೀನಿ.
ಮೇಡಮ್. ಮತ್ತೊಂದ್ ಕಡೆ ಸರ್, ನೀವು ಈಗ ಸಚಿವರಾಗಿದ್ದೀರಿ, ನಿಮ್ ಇಲಾಖೆಯಲ್ಲಿ ಕೆಲಸ ಮಾಡುವಂತವ್ರಿಗೆ ನೀವೇ ಸಚಿವರು ಅನ್ನುವಂಥದ್ದು ಕೂಡ ಗೊತ್ತಾಗಿಲ್ಲ ನೋಡಿ. ನೀವ್ ಅಲ್ಲಿ ಹೋದಾಗ ನಾನು ಅಧಿಕಾರಿಗಳಿಗೆ ಗೊತ್ತಿರುತ್ತೆ, ಕ್ಲಾರ್ಕ್ ಮಟ್ಟದಲ್ಲಿ ಅಂತವ್ರಿಗೆಲ್ಲ ನಾನು ಮಂತ್ರಿ ಅಂತ ಅವ್ರಿಗೆ ಗೊತ್ತಿಲ್ಲವಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಲ್ಲ, ಸರ್ಪ್ರೈಸ್ ವಿಸಿಟ್ ಅಲ್ಲ, ನಾನು ಯಾರು ಹೇಳಲಿಲ್ಲ. ನಾವು 2 ಗಂಟೆವರೆಗೂ ಎಲ್ಲ ಡೈರೆಕ್ಟರ್, ಕಮಿಷನರ್ಗಳು, ಸೆಕ್ರೆಟರಿ ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಇಂದ ಆಫೀಸ್ಗೆ ಹೋಗಿದ್ದಾರೆ ಇಲ್ವೇ ನೋಡೋಣ ಅಂತ 2 ಗಂಟೆಗೆ ಮೀಟಿಂಗ್ ಮುಗೀತು. 4 ಗಂಟೆಗೆ ಸರ್ಪ್ರೈಸ್ ವಿಸಿಟ್ ಬಂದೆ, ಯಾರಿಗೂ ನಾನು ಬರ್ತೀನಿ ಅಂತ ಇನ್ಕ್ಲೂಡಿಂಗ್ ಕಮಿಷನರ್ಗೂ ಗೊತ್ತಿಲ್ಲ, ಯಾರ ಡೈರೆಕ್ಟರ್ಗೂ ಯಾರ ಕಮಿಷನರ್ಗೂ ಗೊತ್ತಿಲ್ಲ. ಸರ್ಪ್ರೈಸ್ ವಿಸಿಟ್ ಬಂದೆ, ಮೀಟಿಂಗ್ ಇಂದ ಮನೆಗೆ ಹೋಗಿದ್ದಾರೆ, ಆಫೀಸ್ಗೆ ಹೋಗಿದ್ದಾರೆ ನೋಡೋಣ ಅಂತ. ಹೌದು ಮೇಡಮ್, ಅದರಿಂದ ಎಲ್ಲ ಅಧಿಕಾರಿಗಳಿದ್ರು, ಕೆಲವರು ಒಬ್ರಿಬ್ರು ಅನಾಥರೇಜ್ ಅರ್ಜೆಂಟ್ ಆಗಿದ್ದಾರೆ, ಅವರು ಸಸ್ಪೆಂಡ್ ಮಾಡಕ್ ಹೇಳಿದ್ದೀನಿ ಇವತ್ತೇನೆ. ಓಕೆ ಓಕೆ, ಬಟ್ ಇನ್ನೇನ್ ದೊಡ್ಡ ಸಮಸ್ಯೆ ಏನಿಲ್ಲ ಅಲ್ಲಿ, ಸಮಸ್ಯೆ ಏನಿಲ್ಲ. ಸಣ್ಣ ಪುಟ್ಟ ಅವೆಲ್ಲ ಸರಿ ಮಾಡಕ್ ಹೇಳಿದ್ವಿ, ಅವೆಲ್ಲ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರನ್ನ ಸರ್ಕಾರ ನೇಮಕ ಮಾಡಿದೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರನ್ನ ಸರ್ಕಾರ ನೇಮಕ ಮಾಡಿದೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರನ್ನ ನೇಮಿಸಿ ಇದೀಗ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಎಚ್ ಡಿ ದೇವೇಗೌಡ ಕುಟುಂಬಕ್ಕೆ ಆಪ್ತರಾಗಿರುವ ನಾಗತಿಹಳ್ಳಿ ಚಂದ್ರಶೇಖರ್ ಅವರನ್ನ ಇದೀಗ ನೇಮಕ ಮಾಡಲಾಗಿರುವಂತದ್ದು. ಸಿನಿಮಾ ನಿರ್ದೇಶಕರಾಗಿರುವಂತಹ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮೊದಲಿನಿಂದಲೂ ಕೂಡ ದೇವೇಗೌಡರ ಕುಟುಂಬದ ಜೊತೆ ಒಡನಾಟವನ್ನ ಇಟ್ಕೊಂಡಿದ್ರು. ಅಲ್ಲದೆ ದೇವೇಗೌಡರ ಪುಸ್ತಕ ಬರೆಯುವ ವೇಳೆಯೂ ಕೂಡ ಅವರು ಸಲಹೆಯನ್ನ ನೀಡಿದ್ರು. ಈ ಒಂದು ಆಪ್ತತೆಯ ಹಿನ್ನೆಲೆಯಲ್ಲಿ ಅವರಿಗೆ ಇದೀಗ ಕನ್ನಡ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಹಾಸನ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರ್ಗಾವಣೆ ಬಗ್ಗೆ ರಾಜ್ಯ ಸರ್ಕಾರದ ನಿಲುವನ್ನ ಕೇಳಿದೆ ಹೈಕೋರ್ಟ್. ಹಾಸನ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರ್ಗಾವಣೆ ಬಗ್ಗೆ ರಾಜ್ಯ ಸರ್ಕಾರದ ನಿಲುವನ್ನ ಹೈಕೋರ್ಟ್ ಕೇಳಿದೆ. ಡಿಸಿ ಹುದ್ದೆಯಿಂದ ವರ್ಗಾವಣೆ ಮಾಡಿರುವ ಕ್ರಮದ ಬಗ್ಗೆ ನಿಲುವು ತಿಳಿಸಬೇಕು ಅಂತ ಸೋಮವಾರದವರೆಗೂ ಕೂಡ ಸರ್ಕಾರಿ ವಕೀಲರಿಗೆ ಕಾಲಾವಕಾಶವನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮುನಿರಾಜು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ. ಮುನಿರಾಜು, ಇವತ್ತು ರೋಹಿಣಿ ಸಿಂಧೂರಿ ಅವರ ವಿಚಾರಣೆ ನಡೀತು, ಅವರ ಕೇಸ್ ವಿಚಾರಣೆ ನಡೆದಿದೆ ಹೈಕೋರ್ಟ್ನಲ್ಲಿ. ಈ ಸಂದರ್ಭದಲ್ಲಿ ಕೋರ್ಟ್ ಏನೇನು ಸೂಚನೆ ಕೊಡ್ತು ಇವತ್ತು, ಇವತ್ತೇನೆಲ್ಲ ವಿಚಾರಣೆ ನಡೀತು? ಸೊಮ್ಮೆ ಈಗಾಗಲೇ ಹಾಸನ ಜಿಲ್ಲಾಧಿಕಾರಿ ಒಂದು ವರ್ಗಾವಣೆ ವಿಚಾರ ಹೈಕೋರ್ಟ್ನಲ್ಲಿ ಕಳೆದ 1 ತಿಂಗಳಿಂದಲೂ ಸಹ ನಡೀತಾ ಇದೆ. ಈ ವೇಳೆ ಒಂದು ಹೈಕೋರ್ಟ್ನಲ್ಲಿ ಇವತ್ತು ಸರ್ಕಾರದ ನಿಲುವೇನೆಂದು ಒಂದು ಪ್ರಶ್ನಿಸಿ ಒಂದು ಸರ್ಕಾರಿ ವಕೀಲರಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಈ ಸೋಮವಾರದೊಳಗಡೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು, ವರ್ಗಾವಣೆ ವಿಚಾರದಲ್ಲಿ ಏನು ಆಕೆಯನ್ನು ವರ್ಗಾವಣೆ ಮಾಡಬೇಕು ಅನ್ನೋ ಒಂದು ಯಾಕಂದ್ರೆ ಸರ್ಕಾರ ಬದಲಾವಣೆ ಆಗಿರೋದ್ರಿಂದ ಆಕೆಯನ್ನ ವರ್ಗಾವಣೆ ಮಾಡಬೇಕಾ ಅಥವಾ ಅಲ್ಲೇ ಅದೇ ಸ್ಥಾನದಲ್ಲಿ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಬೇಕು ಅಂತೇಳಿ ಈಗ ಸರ್ಕಾರಿ ಪರ ವಕೀಲರಿಗೆ ಕೇಳಿರುವಂತದ್ದು. ಈಗಾಗಲೇ ವಕೀಲರು ಸಹ ಒಂದು ಸರ್ಕಾರದ ನಿಲುವನ್ನ ತಿಳಿದ ನಂತರ ತಮಗೆ ಮನವರಿಕೆ ಮಾಡ್ತೀವಿ ಅಂತೇಳಿ ಹೈಕೋರ್ಟ್ನಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದ್ದು. ಸೋಮವಾರ ತಾವು ನಿಲುವು ಸ್ಪಷ್ಟಪಡಿಸುವುದಾಗಿ ಒಂದು ಕೇಳಿಕೊಂಡಿರೋದ್ರಿಂದ ಸೋಮವಾರ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ. ಸೌಮ್ಯ, ಧನ್ಯವಾದ ಮುನಿರಾಜು ತಮ್ಮೆಲ್ಲ ಮಾಹಿತಿಗೆ.